ಸರ್ಕಾರಿ ಶಾಲೆ ಅಂದ್ರೆ ಮೂಕು ಮುರಿಯುವವರೇ ಹೆಚ್ಚು. ಇತ್ತೀಚೆಗೆ ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತಕ್ಕೂ ಕೂಡ ತಲುಪಿವೆ. ಇಂತಹ ಸಮಯದಲ್ಲಿ ಇಲ್ಲೊಬ್ರು ತಮ್ಮ ತಾಯಿಯ ನೆನಪಿಗಾಗಿ ಸರ್ಕಾರಿ ಶಾಲೆಯೊಂದನ್ನ ಸುಮಾರು 1,67,00,000 ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ತಮ್ಮ ತಾಯಿಯ ನೆನಪಿಗಾಗಿ ಸುಂದರ ಶಾಲೆ ನಿರ್ಮಿಸಿದವರು ಬೆಂಗಳೂರಿನ ಉದ್ಯಮಿ ಹರ್ಷ ಮತ್ತು ಮಮತಾ ದಂಪತಿ. ತುಮಕೂರು ನಗರದಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಕೋರಾ ಗ್ರಾಮದಲ್ಲಿ ಮಕ್ಕಳಿಗಾಗಿ ಸುಸಜ್ಜಿತವಾದ ಶಾಲೆ ತಯಾರಾಗಿದೆ. 14 ಕೊಠಡಿಗಳೆಲ್ಲ 20x30 ಇರುವಂತಹ 14 ಕೊಠಡಿಗಳಿದ್ದಾವೆ. ಪ್ರತಿಯೊಂದಕ್ಕೂ ತರಗತಿಗಳಲ್ಲದಲೇ ಸೈನ್ಸ್ ಲ್ಯಾಬ್, ಕಂಪ್ಯೂಟರ್ ಲ್ಯಾಬ್, ಸ್ಮಾರ್ಟ್ ಕ್ಲಾಸ್, ಲೈಬ್ರರಿ ಈ ತರ ಸಪರೇಟ್ ಕೊಠಡಿಗಳನ್ನು ಇಟ್ಕೊಂಡಿದ್ದಾವೆ. ಈ ಎಲ್ಲ ಕೊಠಡಿಗಳು ಸುಸಜ್ಜಿತವಾಗಿದ್ದಾವೆ. ಇದರಿಂದ ಹೈವೇನಲ್ಲಿ ಇದ್ದಂಥ ಶಾಲೆಯಲ್ಲಿ ಮಕ್ಕಳನ್ನ ಕಾಪಾಡ್ಕೊಳ್ಳೋದೇ ಕಷ್ಟ ಆಗಿತ್ತು. ಆಟದ ಮೈದಾನ ಇರಲಿಲ್ಲ, ರೂಮ್ಗಳು ವಿಶಾಲವಾಗಿರಲಿಲ್ಲ, ಆ ಮೆಟೀರಿಯಲ್ ಜೋಡಿಸ್ಕೊಳ್ಳೋದೇ ಕಷ್ಟ ಆಗಿತ್ತು. ಸೊ ಇಲ್ಲಿ ತುಂಬಾ ವಿಶಾಲವಾಗಿದೆ, ಮಕ್ಕಳು ಖುಷಿಯಿಂದ ಕೂತ್ಕೊಳ್ತಾರೆ, ಆಟದ ಮೈದಾನ ಇದೆ, ಅವ್ರಿಗೆ ಬೇಕಾದಂತ ಎಲ್ಲ ಎಕ್ವಿಪ್ಮೆಂಟ್ಸ್ ಗಳು. ಅಮೃತ ಯೋಜನೆ ಮತ್ತೆ ಸೇವ್ ದ ಚಿಲ್ಡ್ರನ್ ವತಿಯಿಂದ ಸುಮಾರು 20 ಲಕ್ಷ ರೂಪಾಯಿಗಳ ಮೆಟೀರಿಯಲ್ ಬಂದಿದೆ. ಹ್ಯಾಪಿ ಕ್ಲಾಸ್ ರೂಮ್ ಗಳನ್ನ ನಾವು ಮಾಡಿದ್ದೇವೆ. ನಮ್ ಶಾಲೆ ತುಂಬಾ ಚೆನ್ನಾಗಿದೆ, ಆಟದ ಮೈದಾನ ಎಲ್ಲ ಒಳ್ಳೆ ಚೆನ್ನಾಗಿದೆ. ನಮಗೆ ಶಾಲೆ ತುಂಬಾ ಚೆನ್ನಾಗಿದೆ. ನಾವು ಗವರ್ಮೆಂಟ್ ಸ್ಕೂಲ್ ಅನ್ಕೊಂಡೆಲ್ಲ ಇದು ಪ್ರೈವೇಟ್ ಶಾಲೆ ಅಂತ ನಾವು ತಿಳ್ಕೊಂಡಿದೀವಿ ನಾವೆಲ್ಲ. ಈ ಸ್ಕೂಲಿನಲ್ಲಿ ಒಟ್ಟು 14 ಕೊಠಡಿಗಳಿವೆ. ಪ್ರತ್ಯೇಕವಾದ ಪ್ರಯೋಗಾಲಯ, ಸ್ಮಾರ್ಟ್ ಕ್ಲಾಸ್, ಗ್ರಂಥಾಲಯ, ಅಡುಗೆ ಕೋಣೆ, ಶೌಚಾಲಯ, ಆಟದ ಮೈದಾನ ಒಳಗೊಂಡಂತೆ ಹಲವು ಸೌಲಭ್ಯಗಳನ್ನ ಕಲ್ಪಿಸಲಾಗಿದೆ. ಹಿರಿಯ ಪ್ರಾಥಮಿಕ ಶಾಲೆಗೆ ನಾವು 3 ವರ್ಷದಿಂದ ಬಂದಿದ್ವಿ. ಅದು ಜನವರಿ 4 ತಾರೀಕು ಮೊದಲ ಸಲ ನಾವು ಕೋರಾ ಗ್ರಾಮಕ್ಕೆ ಬಂದಾಗ ಪಂಚಾಯತಿ ಆಫೀಸ್ಗೆ ಹೋಗಿ ನಜೀರ್ ಅಹಮದ್ ಎಲ್ಲರನ್ನ ಭೇಟಿ ಮಾಡಿ ಅವತ್ತೇ ಈ ಹೊಸ ಕಟ್ಟಡ ಕಟ್ಟೋದಕ್ಕೆ ಐಡಿಯಾ ಬಂದಿದ್ದು. ಅದಾದ್ಮೇಲೆ ಬಹಳ ಬೇಗ ಕಟ್ಟಡ ಬಂತು. ಹೋದ ವರ್ಷ 2022 ಏಪ್ರಿಲ್ 20 ತಾರೀಕು ಇಲ್ಲಿ ಬಹಳ ಅದ್ದೂರಿಯಿಂದ ಗ್ರಾಮಸ್ಥರೆಲ್ಲ ಇದನ್ನ ಉದ್ಘಾಟನೆ ಮಾಡಿಸಿದ್ರು. ಬಳ್ಳಾರಿ ಜಿಲ್ಲೆಯಲ್ಲಿ ಹಿರೇಕುಂಬಳಗುಂಟೆ ಗ್ರಾಮದ ಹರ್ಷ ಇಂಜಿನಿಯರಿಂಗ್ ಪದವೀಧರರು. ಹಲವು ಐಟಿ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಅವರಿಗೆ ತಾಯಿಯ ಊರಾದ ಕೋರಾದ ಬಗ್ಗೆ ವಿಶೇಷ ಪ್ರೀತಿ. ಬೆಂಗಳೂರು ಬಳ್ಳಾರಿ ಮಧ್ಯೆ ಓಡಾಡುವಾಗ ಕೋರಾ ರಸ್ತೆಯ ಬದಿ ನಿಂತು ಸರ್ಕಾರಿ ಶಾಲೆಯನ್ನ ನೋಡ್ತಾ ಇದ್ರು. ಆಗ ಅಜ್ಜ ಅಜ್ಜಿ ಅಮ್ಮನ ನೆನಪಿಗಾಗಿ ಶಾಲೆ ನಿರ್ಮಿಸಬೇಕು ಎಂಬ ಯೋಚನೆ ಮೂಡ್ತು. ನಾವು ಇಲ್ಲಿ ಸ್ಕೂಲ್ ಕಟ್ಟಬೇಕು ಅಂತ ನಾವೇನೋ ಮನ್ಸ್ ಮಾಡಿದ್ವಿ, ಕೈ ಹಾಕಿದ್ವಿ. ಆದ್ರೆ ಇಲ್ಲಿ ಜನ ತುಂಬಾ ಕೋಆಪರೇಟ್ ಮಾಡಿ ತುಂಬಾ ಹೆಲ್ಪ್ ಮಾಡಿದ್ರು. ಆಮೇಲೆ ಅವ್ರು ತಮ್ಮ ಮನೆ ಕಟ್ಟದಂಗೆ ನೋಡ್ಕೊಂಡ್ರು. ಆ ಕೋಆಪರೇಷನ್ ಇಂದ ನಮ್ಗೆ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಬಂತು. ಜಿಲ್ಲಾ ಪರಿಷತ್ತಿಂದ ಹಿಡಿದು ಟೀಚರ್ಸ್, ಹಳ್ಳಿ ಜನ ಎಲ್ಲಾ ಕಡೆಯಿಂದ ಕೋಆಪರೇಷನ್ ಸಿಕ್ಕಿರೋದ್ರಿಂದ ಈ ಕಟ್ಟಡ ಆಯ್ತು. ಇಲ್ಲಾಂದ್ರೆ ನಮ್ಮ ಒಬ್ಬರಿಗೆ ಸಾಧ್ಯವಿರಲಿಲ್ಲ. ಹರ್ಷ ಅವರ ಕನಸಿಗೆ ಸರ್ಕಾರ ನೀರೆರೆಯಿತು. ಶಾಲಾ ಕಟ್ಟಡಕ್ಕೆ ಖಾಲಿ ಜಾಗವನ್ನ ನೀಡಿದ್ರು. 2020ರಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಅಡಿಪಾಯ ಹಾಕಲಾಯಿತು. 2022ರಿಂದ ಶಾಲೆ ಕಾರ್ಯಾರಂಭಿಸಿದೆ. ಅವರ ಹಣಕ್ಕೆ ಯಾವುದೇ ರೀತಿಯ ತೊಂದರೆ ಬರದ ಹಾಗೆ ನಾವು ಮಾದರಿ ಶಾಲೆ ಏನಿದೆ ಇದನ್ನ ಮಾದರಿ ಮಾಡೋ ನಿಟ್ಟಿನಲ್ಲಿ ಸೈನ್ಸ್ ಲ್ಯಾಬ್ ಇರ್ಬೋದು, ಮ್ಯಾಥ್ಸ್ ಲ್ಯಾಬ್ ಇರ್ಬೋದು, ಲೈಬ್ರರಿ ಇರ್ಬೋದು, ಇವತ್ತು ಶೌಚಾಲಯಗಳ ಸ್ವಚ್ಛತೆ ಇರ್ಬೋದು, ಕಾಂಪೌಂಡ್ ನಿರ್ಮಾಣ ಇರ್ಬೋದು, ಇವನ್ನೆಲ್ಲವನ್ನು ಕೂಡ ಯಶಸ್ವಿಯಾಗಿ ನಿರ್ವಹಿಸಿ ಅವರ ಹೆಸರಿಗೆ ಯಾವುದೇ ರೀತಿ ಅವರ ಹಣಕ್ಕೆ ಯಾವುದೇ ರೀತಿ ಕುಂದು ಬರದ ಹಾಗೆ ನಮ್ಮ ಶಾಲೆ ಕಾರ್ಯನಿರ್ವಹಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಕ್ಕೆ ಹೆಮ್ಮೆ ಪಡ್ತೀನಿ. ಗ್ರಾಮೀಣ ಭಾಗದಲ್ಲಿ ಇಂತಹದ್ದೊಂದು ಶಾಲೆ ನಿರ್ಮಾಣವಾಗಿದ್ದಕ್ಕೆ ಮಕ್ಕಳು ಸಂತಸವನ್ನ ವ್ಯಕ್ತಪಡಿಸುತ್ತಾರೆ. ಅಲ್ಲದೆ ಶಾಲೆಯಲ್ಲಿ ಹಲವು ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿರುವ ಹರ್ಷ ದಂಪತಿಗೆ ಕೃತಜ್ಞತೆ ಕೂಡ ಸಲ್ಲಿಸುತ್ತಾರೆ.